ಈ ವರ್ಷ ದ್ವಿತೀಯ ಪಿಯು ಪರೀಕ್ಷಾ ಫಲಿತಾಂಶದಲ್ಲಿ ಮುಖ್ಯವಾಗಿ ನಮ್ಮ ಶಾಲೆಯ ಅಲ್ಲಮ್ಮ ಪ್ರಭು ಎನ್ನುವ ವಿದ್ಯಾರ್ಥಿ ರಾಜ್ಯದ ಮಟ್ಟದಲ್ಲಿ 5ನೇ ಸ್ಥಾನ ಗಳಿಸಿದ್ದು ನಿಜವಾಗಲೂ ನಮ್ಮ ಕಾಲೇಜಿಗೆ ಮತ್ತು ಪಾಲಕರೊಂದಕ್ಕೆ ಎಲ್ಲ ಅಧ್ಯಾಪಕರಿಗೆ ಮತ್ತು ನಮ್ಮ ಗಂಗಾವತಿಗೆ ಹೆಮ್ಮೆಯ ವಿಷಯ ಈ ಒಂದು ಸಂದರ್ಭದಲ್ಲಿ ಆ ಅತ್ಯುತ್ತಮ ಸಾಧನೆ ಮಾಡಿದಂತ ಅಲ್ಲಮ್ಮ ಪ್ರಭುಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀನಿ ಅದೇ ರೀತಿ ಇನ್ನು ಉಳಿದ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ 592 ಅಂಕಗಳನ್ನು ಪಡೆಯುವ ಮುಖಾಂತರ ಅಲ್ಲಮ್ಮ ಪ್ರಭು ಮೊದಲನೇ ಸ್ಥಾನವನ್ನು ಜೆ ರಾಜೇಶ್ವರಿ ಮತ್ತು ಎ ವೆಂಕಟೇಶ್ ಅನ್ನುವ ವಿದ್ಯಾರ್ಥಿಗಳು 581 ಅಂಕಗಳನ್ನು ಪಡೆದು ಎರಡನೇ ಸ್ಥಾನವನ್ನು ಹಾಗೂ ಮಯೂರಿ ಕೆ ಎನ್ನುವ ವಿದ್ಯಾರ್ಥಿನಿ 580 ಅಂಕಗಳನ್ನು ಪಡೆದು ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಒಟ್ಟಾರೆ 570 ಕ್ಕೂ ಹೆಚ್ಚು ಅಂಕಗಳನ್ನು 23 ವಿದ್ಯಾರ್ಥಿಗಳು ಸಾಧಿಸಿದ್ದು ನಿಜವಾಗಲೂ ಇದೊಂದು ಅತ್ಯಂತ ಹೆಮ್ಮೆಯ ವಿಷಯ ಈ ಒಂದು ಸಂದರ್ಭದಲ್ಲಿ ಕಾಲೇಜಿನ ಫಲಿತಾಂಶದ ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ಮೂಲ ಕಾರಣರಾದಂತ ಸಂಸ್ಥೆಯ ಮೂಲ ಆಧಾರ ಸ್ತಂಭಗಳಾದಂತ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ಹಾಗೂ ನಿರ್ದೇಶಕರಾದಂಥ ಶರತ್ಚಂದ್ರ ಅವರು ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರು ಉಮಾಶಂಕರ್ ಸರ್ ಮತ್ತು ಜಗನ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದ ಆಧಾರ ಸ್ತಂಭಗಳು ಈ ಒಂದು ಯಶಸ್ಸಿಗೆ ಮೂಲ ಕಾರಣರಾದಂಥ ಎಲ್ಲ ಅಧ್ಯಾಪಕ ವೃಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗವನ್ನು ಮತ್ತು ಕಾಲೇಜಿಗೆ ಸಹಕರಿಸಿದಂಥ ಎಲ್ಲ ಸಮಾಜದ ಗುರು ಹಿರಿಯರನ್ನು ಪಾಲಕರನ್ನು ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಗಂಗಾವತಿಯ ಆರಾಧ್ಯ ದೈವ ಶ್ರೀ ಗುರು ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದ ಈ ಒಂದು ಯಶಸ್ಸಿಗೆ ಮೂಲ ಕಾರಣ ಇದೆ ಅಂತೇಳಿ ನಾನು ಭಾವಿಸುತ್ತಾ ಮತ್ತೊಂದು ಸಾರಿ ಎಲ್ಲ ಕಾಲೇಜಿನ ಎಲ್ಲ ಒಂದು ಯಶಸ್ಸಿಗೆ ಮೂಲ ಕಾರಣರಾದಂಥ ಮತ್ತು ನಮಗೆ ಸಹಕಾರ ನೀಡುತ್ತಿದ್ದಂಥ ಎಲ್ಲ ಮಾಧ್ಯಮ ವೃಂದಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ನಂಬರ್ 1 ವಿದ್ಯಾರ್ಥಿಯನ್ನು ನಾವು ಹೊರತರಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರಗಳು.